ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಪ್ರೋಟಾನ್ ಮತ್ತು ಬಲವನ್ನು ಹಾಗೂ ಸರ್ಪ್ಲಸ್ ಅಂತ ಎರಡು ಮದ್ದನ್ನು ಇವತ್ತು ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ಸೊ ಯಾವ್ಯಾವ ಕಾರಣಕ್ಕೆ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಹಾಗೂ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಥರದ ಹಸಿರು ಹುಳುಗಳು, ಬಾರ್ ಹುಳುಗಳು ಕೂಡ ಈಗ ನಮ್ಮ ಹೊಲದಲ್ಲಿ ಕಾಯಿ ಆಗ್ತಾ ಇರೋದ್ರಿಂದ ಈ ಕಾಯಿ ಹುಳಕ್ಕೆ ಸೇರ್ಕೊಳ್ಳೋಕ್ಕೆ ಹುಳುಗಳು ಆಲ್ರೆಡಿ ರೆಡಿ ಆಗಿದ್ದಾವೆ. ಸೊ ಹುಳ ಕೂಡ ಆಲ್ರೆಡಿ ಕಾಯಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕೆಯಾಗಿ ಅಲ್ಲೊಂದಲ್ಲೊಂದು ಹುಳುಗಳು ಕಂಡ ತಕ್ಷಣ ಅಥವಾ ಕಾಣೋಕ್ಕಿಂತ ಮುಂಚಿತವಾಗಿ ಮದ್ದು ಹೊಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾವು ಸ್ವಲ್ಪ ಹುಳ ಇದ್ದೇವೆ ಅಂತೇಳಿ ಆಲ್ರೆಡಿ ಒಂದು ಹಾಕಿದ್ವಿ, ಸೊ ಅದು ಕೆಲಸ ಮಾಡಿಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಮತ್ತೆ ನಾವು ಇವಾಗ ಈ ಹುಳಕ್ಕೆ ಪ್ರೋಟಾನ್ ಬಲವನ್ನು ಮತ್ತನ್ನು ಸ್ಪ್ರೇ ಮಾಡ್ತಾ ಇದ್ವಿ. ಹುಳಕ್ಕೆ ಬಂದುಬಿಟ್ಟು ಪ್ರೋಟಾನು, ಓಕೆನಾ? ಪ್ರೋಟಾನ್ ಬಂದುಬಿಟ್ಟು ಹುಳಕ್ಕೆ ಮತ್ತು ಮುದುರಿಗೆ ಕೆಲಸ ಮಾಡುತ್ತೆ ಪ್ರೋಟಾನು. ಅದರಲ್ಲಿ ಪ್ರೋಟಾನ್ ಬಲವನ್ ಅಂತೇಳಿ ಎರಡು ಇರ್ತಾವಲ್ಲ, ಸೊ ಪ್ರೋಟಾನ್ ಬಂದುಬಿಟ್ಟು ಹುಳಕ್ಕೆ ಹಾಗೂ ಮುದುರಿಗೆ ಕೆಲಸ ಮಾಡುತ್ತೆ. ಇನ್ನು ಬಲವನ್ ಬಂದುಬಿಟ್ಟು ಯಾವ ಕಾರಣಕ್ಕೂ ಕೆಲಸ ಮಾಡುತ್ತೆ ಅಂದರೆ ಬಲವನ್ ಬಂದುಬಿಟ್ಟು ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನೋಡಿ, ಪ್ರೋಟಾನು ಮುದುರಿಗೆ ಮತ್ತು ಹುಳಕ್ಕೆ, ಆದರೆ ಬಲವನ್ ಬಂದುಬಿಟ್ಟು ಗಿಡದ ಬೆಳವಣಿಗೆಗೆ ಬಹಳ ಹೆಲ್ಪ್ ಮಾಡುತ್ತೆ. ಈ ಎರಡನ್ನು ಒಂದೇ ಬಾಕ್ಸಲ್ಲಿ ಇರ್ತವೆ. ಸೊ ಎರಡನ್ನು ಮಿಕ್ಸ್ ಮಾಡಿ ಕಲಸಿ ಹೊಡೆದ್ರೆ ಹುಳ, ಮುದುರು ಹಾಗೂ ಗಿಡದ ಬೆಳವಣಿಗೆ ಕೂಡ ಬಹಳ ಚೆನ್ನಾಗಾಗುತ್ತೆ. ಹುಳಕ್ಕೆ ಬಹಳಷ್ಟು ಕಡಿಮೆ ಆಗ್ತಾವೆ ಈ ಥರ ಹುಳುಗಳಿದ್ರು ಕೂಡ. ಈ ಮೂರಕ್ಕೆ ಒಂದೇ ಕೆಲಸ ಮಾಡುತ್ತೆ. ಸೊ ಅದರ ಜೊತೆಗೆ ನಾವು ಈ ಪ್ರೋಟಾನ್ ಬಲವನ್ನು ಜೊತೆಗೆ ನಾವು ಸರ್ಪ್ಲಸ್ ಅಂತೇಳಿ ಹಾಕಿದ್ವಿ. ಸೊ ವಿಡಿಯೋ ಮೊದಲಲ್ಲಿ ನೀವು ನೋಡಿದ್ದಾರೆ ಸರ್ಪ್ಲಸ್ ಅಂತೇಳಿ. ಸೊ ಸರ್ಪ್ಲಸ್ ಬಂದುಬಿಟ್ಟು ನ್ಯೂಟ್ರಿಯೆಂಟ್ಸ್ ಥರ ಸ್ಪ್ರೇ ಮಾಡಿದ್ವಿ. ಸೊ ನಾವು ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ ಮೆಗ್ನೀಷಿಯಮು, ಬೋರಾನ್ ಮತ್ತು 319 ಅಂತ ಬರ್ತಿತ್ತು ಹಳೆಯದು. ಸೊ ಅದನ್ನೇ ನಾವು ಸ್ಪ್ರೇ ಮಾಡ್ಬೇಕಂತಿದ್ವಿ. ಬಟ್ ಅದು ಈಗ ಸ್ಟಾಕ್ ಇಲ್ಲದೆ ಕಾರಣ ಅದರಲ್ಲಿರ್ತಕ್ಕಂಥ ಏನು ಕೆಮಿಕಲ್ ಏನು ಮೆಗ್ನೀಷಿಯಮ್, ಬೋರಾನ್ ಮತ್ತು 319 ಅಂತೇಳಿ ಏನಿರ್ತಾವಲ್ಲ, ಸೊ ಅವುಗಳು ಈ ಸರ್ಪ್ಲಸ್ಸಲ್ಲಿ ಇರೋದ್ರಿಂದ ಸೊ ಅದೇ ರೀತಿ ಮೂರನ್ನು ಕೂಡ ಒಂದರಲ್ಲಿ ಮಾಡಿ ಸರ್ಪ್ಲಸ್ ಅಂತೇಳಿ ಮಾಡಿದರೆ, ಸೊ ಸರ್ಪ್ಲಸ್ ಕೂಡ ನ್ಯೂಟ್ರಿಯೆಂಟ್ಸ್ ಥರ ಕೆಲಸ ಮಾಡೋದ್ರಿಂದ ಸೊ ಅದಕ್ಕೋಸ್ಕರ ನಾವು ಈ ಸರ್ಪ್ಲಸ್ನ ಇವತ್ತು ಪ್ರೋಟಾನ್ ಬಲ್ಬನ್ ಜೊತೆಗೆ ಮಿಕ್ಸ್ ಜೊತೆ ಹಾಕಿದ್ದೀವಿ ಕಾಂಬಿನೇಷನಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುಳು ಆಲ್ರೆಡಿ ಡ್ಯಾಮೇಜ್, ಎಷ್ಟು ಡ್ಯಾಮೇಜ್ ಮಾಡಿದೆವು ಅಂತೇಳಿ ಎಲೆನ. ಸೊ ಎಲೆನ ಡ್ಯಾಮೇಜ್ ಮಾಡ್ತಾ ಮಾಡ್ತಾ ಆಲ್ರೆಡಿ ನೆಕ್ಸ್ಟ್ ಕಾಯಿ ಒಳಗೆ ಹೋದಾಗ ಏನಾಗುತ್ತಂದರೆ ಕಾಯಿ ಒಳಗಡೆ ಸೇರಿದರೆ ಅದಕ್ಕೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದೇ ಕಾರಣಕ್ಕೋಸ್ಕರ ನಾವು ಬೇಗನೆ ಮದ್ದು ಹೊಡ್ಕೊಂಬಿಡ್ಬೇಕು ಹುಳಕ್ಕೆ. ಕಾಯಿ ಒಳಗಡೆ ಹೋದ್ರೆ ಅವಳ ಮೇಲೆ ಮತ್ತು ಮದ್ದುಗಳನ್ನು ಜಾಸ್ತಿ ಹೊಡಿಬೇಕಾಗುತ್ತೆ, ಮತ್ತು ಕಾಯಿಗಳು ಕೂಡ ಹಾಳಾಗ್ತವೆ, ಮತ್ತು ರೊಕ್ಕ ಕೂಡ ವೇಸ್ಟ್ ಆಗುತ್ತೆ, ಓಕೆನಾ? ಸೊ ಅದೇ ಕಾರಣಕ್ಕೆ ನೋಡಿ, ಕಾಯಿನ ಆಲ್ರೆಡಿ ತಿಂದು ಬಿಸಾಕಿದ್ದೀವಿ. ಈ ಥರ ಸಮಸ್ಯೆ ಬಂದಾಗ ಭಾಳಷ್ಟು ಕಂಟ್ರೋಲ್ ಮಾಡೋದು ನಮಗೆ ಆಗೋದಿಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ಮುಂಚಿತವಾಗಿ ನಾವು ಹುಳಕ್ಕೆ ಹೊಡ್ಕೊಂಬಿಟ್ರೆ ಬೆಸ್ಟ್, ಓಕೆನಾ? ಅದ್ರ ಜೊತೆಗೆ ಸರ್ಪ್ಲಸ್ ಕೂಡ ನ್ಯೂಟ್ರಿಯೆಂಟ್ಸ್ ಹಾಕಿದ್ದೀವಿ. ನ್ಯೂಟ್ರಿಯೆಂಟ್ಸ್ ಬಂದರೆ ಈ ಥರ ಹೂವು ನೋಡಿ, ಅಲ್ಲಿ ಕೆಳಗಡೆ ಹೂವು ಉದುರಿದ್ದಾವೆ. ಸೊ ಆ ರೀತಿ ಹೂವು ಉದುರಲಾರ್ದಂಗೆ, ಓಕೆನಾ? ಹೂವು ಉದುರದೇ ಇರೋಕ್ಕೆ ಗಿಡಕ್ಕೆ ಏನು ಬೇಕಾದಂಥ ಶಕ್ತಿ ಬೇಕಲ್ಲ. ನ್ಯೂಟ್ರಿಯೆಂಟ್ಸ್ ಇದ್ದರೆ ಅದು ಗಿಡ ಸ್ಟ್ರಾಂಗ್ ಆಗಿರುತ್ತೆ. ಆ ರೀತಿ ಏನು ಒಂದು ನಿಶಕ್ತಿ ರೀತಿಯಾಗಿ ಹೂವು ಉದುರೋದಾಗಲಿ ಪಿಂಜ ಉದುರೋದಾಗಲಿ ಮಾಡೋದಿಲ್ಲ. ಅದೇ ಕಾರಣಕ್ಕೋಸ್ಕರ ನಾವು ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಓಕೆನಾ? ಸೊ ನಾವು ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಿದ್ದೀವಿ ಸರ್ಪ್ಲಸ್ಸಲ್ಲಿ ಮೆಗ್ನೀಷಿಯಂ ಬೋರಾನ್ ಇರೋದ್ರಿಂದ ಈ ಮೆಗ್ನೀಷಿಯಂ ಬೋರಾನ್ ಜೊತೆ ಹೊಡೆಯೋಕ್ಕಿಂತಕ್ಕಿಂತ ಸರ್ಪ್ಲಸ್ನ ಸ್ಪ್ರೇ ಮಾಡಿದ್ವಿ. ಸೊ ಸರ್ಪ್ಲಸ್ ಕೂಡ ಒಂದು ನ್ಯೂಟ್ರಿಯೆಂಟ್ಸ್ ಥರನೇ ಓದರ್ಸೋದಲ್ಲ, ಕಾಯಿ ಕೂಡ ಜಂಪ್ ಮಾಡುತ್ತೆ. ಈ ರೀತಿ ಒಂದು ಎಲ್ಲ ಕೆಲಸಗಳನ್ನು ಸರ್ಪ್ಲಸ್ ಮಾಡುತ್ತೆ, ಓಕೆನಾ? ಸೊ ಸರ್ಪ್ಲಸ್ಸು ಹಾಗೂ ಪ್ರೋಟಾನ್ ಬಲವನ್ನು ಎರಡನ್ನು ಇವತ್ತು ನಾವು ಸ್ಪ್ರೇ ಮಾಡಿದ್ವಿ, ಓಕೆನಾ? ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.